ಆಲ್ ರೈಟ್ ಆಲ್ ರೈಟ್ ಸ್ನೇಹಿತರೆ, ಮೋಸ್ಟ್ಲಿ ನಮ್ಮ ಹಳ್ಳಿಯ ವ್ಲಾಗ್ಸ್ ಅಥವಾ ನಮ್ಮ ಐಶೋರ ಮನೆ ವ್ಲಾಗ್ಸದ್ದು ಕೊನೆ ಸಂಚಿಕೆ ಅನ್ಕೋತೀನಿ. ನಾಳೆ ಮತ್ತೆ ಸೂಪರ್ ಏನೋ ಆಗಲಿದೆ. ಎನಿವೇಸ್, ವೆಲ್ಕಮ್ ಬ್ಯಾಕ್. ನನಗೆ ಗೊತ್ತೈತಿ ಸ್ವಲ್ಪ ಜನ ಈ ಹಳ್ಳಿ ವ್ಲಾಗ್ಸನ್ನು ಮಿಸ್ ಮಾಡ್ಕೊಂಡಿದ್ದೀರಿ. ಎನಿವೇಸ್, ವಿ ಹ್ಯಾವ್ ಟು ಮೂವ್ ಆನ್. ಬೇರೆ ಬೇರೆ ವೆರೈಟಿ ಆಫ್ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಅಂದಂಗೆ ಐ ಆಮ್ ವರ್ಕಿಂಗ್ ಆನ್ ಇನ್ನೊಂದು ಬೇರೆ ಇಂಟ್ರೋ. ಸೊ ಎರಡು ಇಂಟ್ರೋ ಇರುತ್ತೆ ನಮ್ಮ ಚಾನೆಲ್ಗೆ. ನೋಡೋಣ ಅಂತ ಸ್ನೇಹಿತರೆ, ನಮ್ಮ ಮೊದಲನೇ ಸ್ಪಾಟ್ ಇವತ್ತು ಜೋಗಳು ಬಾವಿ. ನಮ್ಮ ಅಭಿಷೇಕು, ಅವ್ರ ಮಮ್ಮಿ, ಐಶ್ವರ ಎಲ್ಲರೂ ಸೇರಿ ಬಂದೇವಿ. ನೋಡೋಣ ಏನೇನಾಗತ್ತೆ. ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಅಂಬಾ ಬರತ್ತಲ್ಲ. ಹಾಯ್ ಅಂಬಾ. ಸ್ಟಾರ್ಟಿಂಗಲ್ಲಿ ಒಂದು ಇಬ್ಬರು ಮೂರು ಜನ ಸಬ್ಸ್ಕ್ರೈಬರ್ಸ್ ಭೇಟಿ ಆದರೆ ತುಂಬ ಖುಷಿಯಾಯಿತು. ಇಲ್ಲೇನೋ ಕಾಲ್ ತಕ್ಕೊಂಡು ಹೋಗಬೇಕಂತ ನಡೀರಿ. ಪಾಠ ಪಾಠ ಕಾಲ್ ತಕ್ಕೊಂಡು ವಾಯ್ತಾ ಇರೋಣ. ರೆಡಿ ಆಗಿರ್ಬೇಡ. ಸೊ ನಾನು, ಐಶು, ಆಮೇಲೆ ಅವ್ರ ತಮ್ಮ, ಆಮೇಲೆ ಅವ್ರ ಮಮ್ಮಿ ಎಲ್ಲರೂ ಕೂಡಿದ್ದು ಕೆಲಂ ಗುಡ್ಡಕ್ಕೆ ಬಂದೇವೆ. ಹಂಗೆ ಮತ್ತು ಫ್ಯಾಮಿಲಿ ಇವೆಂಟ್ಸ್ ಹಾಕ್ಕೊಂತಿರ್ಬೇಕು, ಆಮೇಲೆ ನಿಮಗೂ ವೆರೈಟಿ ಆಫ್ ವ್ಲಾಗ್ಸ್ ಬರ್ಕೊಂತಿರ್ಬೇಕು ಅಂತ ಏನೇನು ಕೆತ್ತ ಬಜೆ ಕಾರವಾರ ಮಾಡ್ಕೊತಾ ಇರ್ತೇವೆ. ಸೊ ನಡ್ರಿ, ಪಟ ಪಟ ಒಳಗಡೆ ಹೋಗಿ ದೇವಿ ದರ್ಶನ ತಗೊಳ್ಳೋಣಂತ ಅಥವಾ ದರ್ಶನ ಮಾಡೋಣಂತ. ಸೊ ನೆಕ್ಸ್ಟ್ ಟೈಮಿಂದ ಐಶ್ವರ್ಯ ಮೈಕ್ ಮೈ ಗಿಂಬಲ್ ಎರಡು ಹಿಡ್ಕೊಂಬರೋದು ಫುಲ್ ಕ್ಲಿಯರ್ ವಿಡಿಯೋ. ಸೊ ಇಲ್ಲೆಲ್ಲ ಅರಶಿನ ಕುಂಕುಮ ಎಲ್ಲ ರೆಡಿ ಸಿಗ್ತದೆ ನಿಮ್ಗೆ ನೋಡ್ರಿ. ಯಾವ ಪರಿ ಫುಲ್ಲು ಗುಂಪು ಗುಂಪು ದೊಡ್ಡ ದೊಡ್ಡ ಗುಂಪು ಏನಂತಾರ, ಯಾ ನಮ್ಮನೆ ಮಾ ಇಟ್ಕೊಂಡಾರ. ವಾವ್. ಸೊ ಎಲ್ಲ ಶಾಪಲ್ಲಿ ಒಂದು 10-15 ಶಾಪ್ಸ್ ಇದಾವೆ. ಇನ್ನೇ ಆರ್ಮಿದಾಗ ಹೋಗ್ಬೇಕಿಲ್ಲೋ, ಈ ನಮ್ಮನೆ ಹರಡ್ತೀವಿ ಮಂಗಾಗೈತೆ ನೋಡ್ರಿ. ನಾನು ಲಾಸ್ಟ್ ಇಯರ್ ಬಂದಾಗನೇ ಈ ರೀತಿ ಇರಲಿಲ್ಲ ಆ್ಯಕ್ಚುಲಿ. ಈ ವರ್ಷ ಎಲ್ಲ ಚೇಂಜಸ್ ಆಗಿಬಿಟ್ಟವು. ಟೈಲ್ಸು, ಗ್ರಿಲ್ಲು, ನೈಸ್ ರೆಡಿ. ಎಸ್, ಏನು ತಿಂತೆ? ಕೋಳಿ ಕುರಿ ಅಂತ ಅನ್ನ ಸಾರ. ಮತ್ತೆ ದಿವಸ ಮನೆ ತಿಂತಿಲ್ಲ. ಐತ್ಲ ಎಲ್ಲೂ ಸ್ಟಾರ್ದವ ಅಂತ ಫಸ್ಟ್ ಟೈಮ್ ನಿನ್ನ ಪೇರೆಂಟ್ಸ್ ಸುತ್ತಿ ಬಂದೇವಿ. ಸೊ ಫೈನಲಿ ಮ್ಯಾರೇಜ್ ಆದಮೇಲೆ ಫಸ್ಟ್ ಟೈಮ್ ಐಶ್ವರ್ಯ
ಅಂದ್ರೆ ನಮ್ಮ ಅತ್ತಿ ಜೊತೆ ಅನ್ರಿ ಅತ್ತಿ ಆಮೇಲೆ ಹಳೆಯನ ಜೊತೆ ಬಂದೆ ಊಟಕ್ಕೆ ನಿಮ್ಮ ಪಾಳೆ ಅನಂತಿ ಮಂದಿ ಗಾಬರಕ್ಕ ನಾ ಹಿಂಗೆ ಮಾತಾಡ್ಸಿದ್ರು ಹಂಗೆ ಮಾತಾಡ್ಸಿದ್ರವನ ಅಂತ ಇದ್ರಾಗೇನು ತಪ್ಪೈತಿ ಮತ್ತೆ ಪ್ರೀತಿಲೇ ಮಾತಾಡ್ಸಿದ್ದಪ್ಪ ನಾವು ಮತ್ತೆ ಎಲ್ಲ ಆರಾಮ ಮತ್ತೆ ಏನು ನಿಮ್ಮ ಅಕ್ಕೇನಂತ ಮೊನ್ನೆ ಅಂತ ಕೈ ಹಲ್ಕಿ ಸಾತ ಯಾಕೋ ನಾಚಾಕತ್ತ ನೋಡ ನಾಚಬಾರ್ದಪ್ಪ ಎಲ್ಲ ಎಲ್ಲ ನಮ್ಮವ್ರವ್ರ ನೀ ನೆಟ್ ಮಂದಿ ಹೊಗಳ್ಯಾರ ಹೇಳು ನಿಮ್ಮ ಅಕ್ಕನ ಕೇಳ ನಿಮ್ಮ ಅಕ್ಕ ಯಾಕೆ ನೀನೇ ಕಮೆಂಟ್ ನೋಡಿದ್ದಿಲ್ಲ ಹೋದ್ಸಲ ಹೌದಿಲ್ಲ ಮತ್ತೆ ಕಾಲೇಜ್ ಮುಗ್ಯಾಕೆ ಬಂತಿಲ್ಲ ಈಗ ಫೈನಲ್ ಇಯರ್ ಸರ್ ಫೈನಲ್ ಇಯರ್ ಚಂದ ಓದ್ಬೇಕು ನೋಡಪ್ಪ ಇಲ್ಲ ನಾನು ಭಯ ಆಗಿ ಬರ್ತೇನೆ ಮತ್ತೆ ಹೌದಿಲ್ಲರಿ ಓದ್ಬೇಕಿಲ್ರಿ ಓದ್ಬೇಕು ಪಟ್ ಪಟ್ ಚಂದ ಓದ್ ಪಟ ಪಟ ನೌಕರಿ ಹಿಡಿಬೇಕು ನಾವು ಕನ್ಫ್ಯೂಸ್ ಆಗತ್ತಾನೆ ಏನು ಮಾತಾಡಲಿ ಅಂತ ಕ್ಲಾಸ್ ಏನು ಮಾಡ್ಯಾರ ಪೂರಿ ಅಲ್ಲ ಪುರಿ ಪೂರಿ ಪೂರಿ ಪುರಿ ಆಮೇಲೆ ಬಟಾಟೆ ಪಲ್ಯ ಪುರಿ ಬಿಸಿ ಬಿಸಿ ಪುರಿ ಆರಿದ ಬಟಾಟೆ ಪಲ್ಯ ಹಸಿವೆ ಅಂತ ಆಗ್ಯತ್ ಬಿಡ ಇವತ್ತು ಬ್ರೇಕ್ಫಾಸ್ಟ್ ಅಲ್ಲಿ ಸೂಪರ್ ಆಗಿ ಇದೇನಪ್ಪ ಅಂತಂದ್ರೆ ನಮ್ಮ ಬಟಾಟಿ ಪಲ್ಯ ಕೊಬ್ಬರಿ ಚಟ್ನಿ ಬುರುಬುರು ಉಬ್ಬಿದ ಪುರಿ ಹಾ ತಿನ್ನೋಣಂತ ಪಟ ಪಟ ತಿಂದು ಹುಬ್ಳಿ ಕೂಡ ಹೋಗ್ಬೇಕು ಇವಾಗ ಇಲ್ಲೇ ಕುಂದ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಾರ ಇದ್ದಂತೂ ನಾನು ತಿನ್ನಂಗಿಲ್ಲ ನೋಡು ಒಂದೆರಡು ಕಾಳು ಹಾಕೋತೀನಿ ಬಟ್ ಎನಿವೇಸ್ ಗೈಸ್ ಸೊ ನಿಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಏನಿತ್ತು ಇವತ್ತು ಅಂತ ಹೇಳಕ್ಕ ಮರಿಬೇಡ್ರಿ ಸೊ ಮತ್ತಿಲ್ಲೆಲ್ಲ ಹೋಗಕ್ಕೆ ಅದಾವ ಬ್ಯಾಗ್ ರೆಡಿ ಆಮೇಲೆ ನನ್ನ ಡ್ರೆಸ್ ಕೂಡ ಶೂ ತೆಗೆದು ಇಟ್ಟಡ ಸೊ ಈ ಕುರ್ತಾ ಆಮೇಲೆ ಈ ಬ್ಲ್ಯಾಕ್ ಪ್ಯಾಂಟ್ ಹಾಕೋಬೇಕಂತ ಮಾಡಿದೆ ಆಲ್ ರೈಟ್ ಆಲ್ ರೈಟ್ ಸ್ವಲ್ಪ ಜನ ಯೋಚನೆ ಮಾಡ್ತಿರ್ಬೇಕು ಏನಪ್ಪ ಏನು ನಡೆಯತ್ತ ಇಲ್ಲಿ ಅಂಥೇಳಿ ಸೊ ಮದುವೆಯಾಗಿ ಮೊದಲನೇ ಸತಿ ತವ್ರ ಮನೆಗೆ ನಾವು ದೀಪಾವಳಿಗೆ ಹೋದಾಗ ಈ ರೀತಿ ಹುಡುಗಿಗೂ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಆರತಿ ಮಾಡಿ ಹುಡುಗಿಗೂ ಒಂದು ಸ್ವಲ್ಪ ಬಂಗಾರ ಹಾಕಿ ಕಳಿಸ್ತಾರೆ ಇದು ನಮ್ಮ ಹಳ್ಳಿಯ ಪರಂಪರೆ ಅಲ್ಲ ಎಲ್ಲ ಕಡೆ ಯೂಶ್ವಲಿ ನಮ್ಮ ಲಿಂಗಾಯತರಲ್ಲಿ ಈ ರೀತಿ ಇರುತ್ತೆ ಅಂತ ಹೇಳ್ತಾ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಇನ್ನೂ ವಿಡಿಯೋ ಐತಿ ನೋಡ್ಕೋಂತ ಹೋಗ್ರಿ
ಒಳಗ ಹೋಗುತ್ತಲ್ಲ ಸೊ ಈ ರೀತಿ ಇತ್ತು ನಮ್ಮ ಹಳ್ಳಿಯ ಬಾಕ್ಸ್. ಇನ್ನೊಂದು ನಿಮ್ಗೆ ಏನಪ್ಪ ಅಂದ್ರೆ ಹೇಳಕ್ಕೆ ಮರ್ತಿದ್ದೆ, ನಮ್ಮ ಮಮ್ಮಿಯವರು ಕೂಡ ಹುಟ್ಟಿ ಬೆಳೆದಿದ್ದು ಶಿಗ್ಗಾಂವಲ್ಲಿ. ಇವಾಗ ಅವರು ದೊಡ್ಡ ಇಂಗ್ಲೀಷ್ ಡಿಗ್ರಿ ಕಾಲೇಜು ಯೂನಿವರ್ಸಿಟಿ ಲೆವೆಲ್ ಇಂಗ್ಲೀಷ್ ಪ್ರೊಫೆಸರ್ ಇದ್ದರೂ ಕೂಡ ನಿಮ್ಗೊಂದು ವಿಚಿತ್ರದ ಮಾತು ಹೇಳಬೇಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಮಮ್ಮಿ ಕಲ್ತಿದ್ದು ಹಳ್ಳಿಯಲ್ಲಿ ಕನ್ನಡ ಮೀಡಿಯಮಲ್ಲಿ. ಸೊ ಲೈಫಲ್ಲಿ ನಾವು ಯಾವತ್ತಲೂ ಪ್ರೋಗ್ರೆಸ್ ಮಾಡ್ತಾನೆ ಇರಬೇಕು. ಸೊ ಲೈಫ್ ಈಸ್ ಅ ಸ್ಟ್ರಗಲ್ ಅಂತಾರ. ಈಗ ಐಶ್ವರ್ಯಾಗ ರೋಡ್ ಹಿಡಿಯಲ್ಲ ನೀ? ಸರಿ ಆಯ್ತು ತಮ್ಮ, ಎರಡು ಸಂಬಾಯ್ ನೋಡು, ಸ್ವಲ್ಪ ಪಾಕೆಟ್ ಮನಿ ಇಟ್ಕೋಪ ಒಯ್ಲ ಅಂತ. ಇವ್ ಬ್ಯಾಟ್ರಿ ನಮ್ಮ ಮನೆ ಬಂದು ನಮಗೆ ಕೊಟ್ಟು ಹೊಂಟಿರ ಕೇಳ. ಸರಿ ನಡ್ರಿ ಐಶ್ವರ್ಯ, ಲಗು ನಡಿ. ಸೊ ಇವತ್ತು ಯಾರ್ದು ಬರ್ತಡೇ ಅದ ಅಂದರೆ ಉದಯ್ ಅವ್ರದ್ದು ಬರ್ತಡೇ ಅದ ಅಂತ. ಸೊ ವಿಶ್ ಯು ಹ್ಯಾಪಿ ಬರ್ತಡೇ ಉದಯ್. ಸೊ ನೆಕ್ಸ್ಟ್ ಆರ್ಯನ್ ಪುಟ್ಟಂದು. ಸೊ ವಿಶ್ ಯು ಹ್ಯಾಪಿ ಬರ್ತಡೇ ಆರ್ಯನ್ ಪುಟ್ಟ. ನೆಕ್ಸ್ಟ್ ವೀನಾ ಅವ್ರು ಹೇಳೋ ಹತ್ರ ಟ್ಯೂಸ್ಡೇ ನನ್ನ ಮಗಳ ಆನಿವರ್ಸರಿ, 5 ಇಯರ್ ರಕ್ಷಾ ಮತ್ತು ವಿಶ್ವಾಸ್ ಅವ್ರಿಗೆ ವಿಶ್ ಮಾಡಿ ಅಂತ. ಸೊ ಹ್ಯಾಪಿ 5 ಇಯರ್ ಆನಿವರ್ಸರಿ ರಕ್ಷಾ ಮತ್ತು ವಿಶ್ವಾಸ್ ಅವರೇ. ಸೊ ಒಬ್ರು ಮೆಸೇಜ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಸೋ ಮಚ್ ಹ್ಯಾಪಿ ಯು ರಿಪ್ಲೈಡ್ ಫಾರ್ ಮ ಮೆಸೇಜ್. ಬೈ ಸೀಯಿಂಗ್ ಅ ಕಾರ್ ಇನ್ ಅ ವ್ಲಾಗ್ಸ್ ಐ ಹ್ಯಾವ್ ಡಿಸೈಡೆಡ್ ಟು ಬೈ. ಐ ವರ್ಕ್ ಇನ್ ಹೈಕೋರ್ಟ್ ಆಫ್ ಕರ್ನಾಟಕ ಬ್ಯಾಂಗ್ಳೂರ್ ಆ್ಯಂಡ್ ಮೈ ಹಸ್ಬೆಂಡ್ ವರ್ಕ್ಸ್ ಆ್ಯಸ್ ಕೆಎಸ್ ಆಫೀಸರ್ ತಹಸೀಲ್ದಾರ್ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇವರು ನಂಗೆ ಕೇಳಿದ್ರು ನೆಕ್ಸ್ಟ್ ಒನ್ ಹೆಂಗೈತೆ ಅಂತ ಹೇಳಿ. ಸೊ ನನ್ನ ಫೀಡ್ಬ್ಯಾಕ್ ಕೊಟ್ಟಿದೆ, ಇಟ್ಸ್ ರಿಯಲಿ ನೈಸ್ ಕಾರ್, ಯು ಕ್ಯಾನ್ ಗೋ ಫಾರ್ ಇಟ್, ಎಸ್ಪೆಷಲಿ ದ ಲೇಟೆಸ್ಟ್ ಎಡಿಷನ್ನು. ಪೂಜಾ ಅವ್ರ ಅಂತಾರ, ಐ ಆಮ್ ಯೋ ಬಿಗ್ ಫ್ಯಾನ್, ಹಾರ್ಟ್ ಹಾರ್ಟ್ ಕಳ್ಸಾರ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅಣ್ಣ, ನಾನು ನಿಮ್ಮ ಬಿಗ್ ಫ್ಯಾನ್ ಆ್ಯಂಡ್ ಐ ಲೈಕ್ ಐಶ್ವರ್ಯ ಅಕ್ಕ, ಒಂದ್ಸಲ ಪೂಜಾ ಉಪ್ಪಿನ್ ಅಂತ ಕರೆದು ಬಿಡಿ ಅಂತ. ಪೂಜಾ ಉಪ್ಪಿನ್ ಅವರೇ, ಪೂಜಾ ಉಪ್ಪಿನ್, ಪೂಜಾ ಉಪ್ಪಿನ್, ಮೂರು ಸಲ ಕರೆದಿನಿ ಅಂತ ಹೇಳ. ಸೊ ನಮ್ಮ ಐಡಿಯಾ ಇನ್ಫಿನಿಟ್ ಅಂತ ಒಬ್ಬರು ಐಡಿಯಾ ಅವರು, ಲವ್ ಯು ಆಕಾಶ್ ಪೋಯ್ ಅವ್ರು ಲೈಕ್ ಮಿನಿ ಪುನೀತ್ ರಾಜ್ಕುಮಾರ್ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಬಟ್ ಭಾಳ ದೊಡ್ಡ ಮಾತು ಹೇಳಿದ್ರಿ. ಎನಿವೇಸ್ ನಿರ್ಮಲಾ ಪಾಟೀಲ್ ಹತ್ರ ಐಶು ಸೂಪರ್ ಅಂತ, ಥ್ಯಾಂಕ್ ಯು. ಆಮೇಲೆ ಸೊ ನಮ್ಮ ಎಸ್ ಆ್ಯಪ್ ಅವ್ರು ಹೇಳ್ತಾರ, ಭಾಳ ಚೆನ್ನಾಗಿದೆ ರೀ ಹಳ್ಳಿ ಮನೆ. ನಾವೆಲ್ಲ ಸಿಟಿಯಲ್ಲಿ ಎಷ್ಟು ದೊಡ್ಡ ಮನೆಯಲ್ಲಿದ್ದರೂ ಹಳ್ಳಿ ಮನೆನ ಸೂಪರ್ ಅಂತ ಇದ್ದಾರೆ. ಒನ್ ಟೈಮ್ ಐಶು ಅಕ್ಕ ಮನೆಗೆ ಎಲ್ಲ ಸಬ್ಸ್ಕ್ರೈಬರ್ಸ್ ಬಂದುಬಿಡ್ತೀವಿ ರೀ, ಜೋಕ ಪಾರ್ಟ್ ಭಾಳ ಇಷ್ಟ ಆಗಿದ್ರಿ ಇವೆಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಸೊ ಸ್ನೇಹಿತರೆ, ಈ ವ್ಲಾಗ್ ಇಲ್ಲಿವರೆಗೂ ನೋಡಿದ್ರೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು. ಯಾವುದೋ ಒನ್ ಕಾರಣದಿಂದ ಕೂಡ ಇಷ್ಟ ಆಗಿತ್ತು ನಮ್ಮ ವಿಡಿಯೋನ ಲೈಕ್ ಮಾಡೋದು ಮರಿಬೇಡ್ರಿ. ಏನೇನು ಅಭಿಪ್ರಾಯ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ, ನಾಳೆ ನಮ್ಮ ಹುಬ್ಬಳ್ಳಿ ವ್ಲಾಗ್ಸ್ ಬರಲಿದೆ. ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡಿ. ಗಿವ್ ಅವೇ ಇಸ್ ಕಮಿಂಗ್ ಸೂನ್. ಬಾಯ್.